ಮತ್ತೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಪಾಪಣ್ಣ. ನಾನು ಪರ್ಪಲ್ ರಾಕ್ ಎಂಟರ್ಟೈನರ್ಸ್ನ ಒಂದು ಪಾರ್ಟ್ನರ್. ನನ್ನ ಜೊತೆನಲ್ಲಿ ಯತೀಶ್ ವೆಂಕಟೇಶ್ ಇದ್ದಾರೆ, ಶ್ರೀನಿವಾಸ್ ಶ್ರೀಭಕ್ತಾರ್ ಇದ್ದಾರೆ, ಮತ್ತು ಅಜಯ್ ಅಪರೂಪ್ ಇದ್ದಾರೆ. ನಾವು ಕೆಲವು ವರ್ಷಗಳಿಂದ ನಾವು ಅಂದ್ಕೊಟ್ಟಿದ್ದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಸು, ವರ್ಲ್ಡ್ ಸಿನಿಮಾಸ್ ಮಾಡಬೇಕು ಅಂತ. ಈಗಾಗಲೇ ಸುಮಾರು ಕಡೆ ನಾನು ಹೇಳಿದ್ದೀನಿ ನಿಮಗೆ. ನಮ್ಮ ಮೊದಲನೇ ಪ್ರಯತ್ನ ಭಿನ್ನ ಅಂತ ಒಂದು ಕನ್ನಡ ಚಿತ್ರ ಕನ್ನಡದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಇದು ಕನ್ನಡದಲ್ಲಿ ಮೊಟ್ಟ ಮೊದಲನೇ ಕನ್ನಡ ಚಿತ್ರ. ತೆರೆಗೆ ರಿಲೀಸ್ ಮಾಡದೆ ತೆರೆಯಲ್ಲಿ ಡೈರೆಕ್ಟ್ ಆಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಡೈರೆಕ್ಟ್ ಒರಿಜಿನಲ್ಸ್ ಆಗಿ ಬೈ ಮಾಡಿದ್ವಿ. ಇದು ಡೈರೆಕ್ಟ್ ರಿಲೀಸು ಆಗಲಿಲ್ಲ, ಇಟ್ ಈಸ್ ಅ ಡೈರೆಕ್ಟ್ ಒರಿಜಿನಲ್ ಆಗಿ ಜೀ ಅವರು ಇದನ್ನು ವೈಟ್ ಲೇಬಲ್ ಮಾಡಿಕೊಂಡು ಜೀ ಒರಿಜಿನಲ್ಸ್ ಅಂತ ಅಕ್ಟೋಬರ್ 8ನೇ ತಾರೀಕು ಒಂದು 2 ವರ್ಷದ ಹಿಂದಿನಲ್ಲಿ ಲಾಂಚ್ ಮಾಡೋದು. ಅದು ಸುಮಾರು 198 ಕಂಟ್ರಿಗಳಲ್ಲಿ ಇದಾಗಿ ವಿ ಗಾಟ್ ಸಮ್ ಪುಷ್. ಅದಾದಮೇಲೆ ನಮ್ಮ ಎರಡನೇ ಪ್ರಯತ್ನ ಡಿಯರ್ ಸತ್ಯ. ಸಂತೋಷ್ ಆರ್ಯನ್ ನನ್ನ ಹಳೆಯ ಸ್ನೇಹಿತ. ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ವಿ ಆಲ್ ಸ್ಯಾಟ್ ಕೂತ್ಕೊಂಡು ನೋಡಿದಾಗ ಕಮರ್ಷಿಯಲ್, ಕಂಪ್ಲೀಟ್ಲಿ ಕಮರ್ಷಿಯಲ್ ಪ್ಯಾಕ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಆಗಿತ್ತು. ನಮ್ಮ ಸಂಸ್ಥೆಗೆ ಅದು ತುಂಬ ಇಷ್ಟ ಆಗಿ ಈ ಒಂದು ಫಿಲಮ್ನ ನಾವು 1.5 ವರ್ಷ ಹಿಂದುಗಡೆ ಸ್ಟಾರ್ಟ್ ಮಾಡಿದ್ವಿ. ಫಿಲಮ್ 6 ಮಂತ್ಸ್ನ ನಾವು ಮುಗಿಸ್ಬೇಕು. ಇನ್ಫ್ಯಾಕ್ಟ್ ನಾವು ಮುಗಿಸಿದ್ವಿ ಜಸ್ಟ್ ಒಂದು ಪೋಸ್ಟ್ ಪ್ರೊಡಕ್ಷನ್ ಮುಂಚೆ. ಈ ಒಂದು ಕೋವಿಡ್ ಸಿಚುವೇಶನ್ ಆಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಮನೆ ಕೊಡಬೇಕಂತ ಬಂತು. ಹಾಗಾಗಿ ನಿಧಾನವಾಗಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಈಗ ಫಿಲಮ್ ರೆಡಿಯಾಗಿದೆ. ಪ್ರೊಡ್ಯೂಸರ್ ಗಣೇಶ್ ಪಾಪಣ್ಣ ನಮ್ಮ ಪಾರ್ಟ್ನರ್ ಪರ್ಪಲ್ ರಾಕ್ನಿಂದ ಆಗಲೆಲ್ಲ ಹೇಳಿದ್ದಾರೆ. ಮೊದಲನೇದಾಗಿ ಎಲ್ಲ ಮಾರ್ಗ ಮಿತ್ರರಿಗೂ ನಮಸ್ಕಾರ, ವೆರಿ ಧನ್ಯವಾದಗಳು ಬಂದಿದ್ದಕ್ಕೆ. ಬಂದು ಭಾನುವಾರ ನೀವು ಪುರ್ಸತ್ ಮಾಡಿಕೊಂಡು ನೀವು ನಮ್ಮ ಚಿತ್ರಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದೀರ, ಭಾಳ ಸಂತೋಷ. ಬಂದಿರೋಂಥ ಎಲ್ಲ ಮಿತ್ರರಿಗೆ, ಸಹಯೋಗಿಗಳಿಗೆ, ಫಿಲಮನ್ನು ಮಾಡಿದಂಥ ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಫ್ಯಾಮಿಲಿ ಎಲ್ಲರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಪಲ್ ರಾಕಿಂದ ನಮ್ಮದು ನಾನು ಗಣೇಶ್ ಅವರು ಆಮೇಲೆ ಯತೀಶ್ ಅವರೆಲ್ಲ ನಾವು ಭಾಳಷ್ಟು ಪ್ರಪಂಚ ಸುತ್ತಿರುವಾಗ ನಮಗೆ ನಮಗನ್ಸಿದ್ದು ಕನ್ನಡ ಚಿತ್ರಗಳು ಆ ಮಟ್ಟಕ್ಕೆ ಎಲ್ಲ ಕಡೆಯೂ ಲಭ್ಯವಾಗ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಕನ್ನಡ ಚಿತ್ರಗಳು ಮುಟ್ಟುವ ಒಂದು ಕ್ಷಮತೆ ಇದೆ, ಅದರಲ್ಲಿ ಒಂದು ಶಕ್ತಿ ಇದೆ ಅಂತ ನಮಗೆ ಬಂದಿದ್ದ ಯೋಚನೆಯಿಂದ ಪರ್ಪಲ್ ರಾಕ್ ಅಂತ ಒಂದು ಸಂಸ್ಥೆ ಹುಟ್ಟಾಕಿತ್ತು ನಾವು. ಆ್ಯಂಡ್ ಆ ಸಂಸ್ಥೆಯಿಂದ ನಾವು ಮೀನಿಂಗ್ಫುಲ್ ಚಿತ್ರಗಳು, ಎಂಟರ್ಟೈನಿಂಗ್ ಚಿತ್ರಗಳು, ಎಲ್ಲ ಥರ ಚಿತ್ರಗಳು, ಕಂಟೆಂಟು, ಶಾರ್ಟ್ ಫಾರ್ಮ್ ಫಾರ್ಮ್ಯಾಟ್ಸು, ವೆಬ್ ಸೀರೀಸ್ ಎಲ್ಲ ಥರ ಮಾಡಬೇಕು ಅಂತ ಒಂದು ಆಸೆಯಿಂದ ನಾವು ಇದನ್ನು ಹುಟ್ಟಾಕಿದ್ದು. ಆ್ಯಂಡ್ ಆ ಒಂದು ಜರ್ನಿಯಲ್ಲಿ ಸುಮಾರೊಂದು 3 ವರ್ಷದಲ್ಲಿ ನಾವು ಒಂದು 3 ವರ್ಷದಲ್ಲಿ 3 ಚಿತ್ರ, 2 ವೆಬ್ ಸೀರೀಸ್ ಮಾಡಿದ್ದೀವಿ ಆಗಲೇ. ಅದು ಒಂದು ನಿರ್ಮಾಣ ಸಂಸ್ಥೆಗೆ ಒಂದು ಭಾಳ ದೊಡ್ಡ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಹೇಗೆ ಏನು ಅಂತಂದರೆ ನಿಮ್ಗೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಇವಾಗ ಡಿಯರ್ ಸತ್ಯ ಬಗ್ಗೆ ಮಾತಾಡಬೇಕು ಅಂತಂದರೆ ಡಿಯರ್ ಸತ್ಯ ಒಂದು ನಮ್ಮ ಪ್ರೀತಿಯ ಕೂಸು ಅಂತ ಅನ್ಬೋದು. ಯಾಕಂದರೆ ಆರ್ಯನ್ ಸಂತೋಷ ಕತೆ ನಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಗಣೇಶ್ ಅವ್ರ ಸ್ನೇಹಿತ, ನನ್ನ ಸ್ನೇಹಿತನು ಇವಾಗ ಭಾಳ ಕ್ಲೋಸ್ ಸ್ನೇಹಿತ ಆಗಿದ್ದಾನೆ. ಆ್ಯಂಡ್ ಅರ್ಚನಾ ಫಿಲಮ್ ಮಾಡ್ತಾ ಮಾಡ್ತಾ ಅವಳು ತುಂಬ ಕ್ಲೋಸ್ ಆದರು. ಎಲ್ಲ ಶಿವ ಗಣೇಶ್ ಅವರು ಎಲ್ಲ ಎವ್ರಿಬಡಿ, ಎವ್ರಿ ಟೆಕ್ನಿಷಿಯನ್ ಇನ್ ದಿಸ್ ಫಿಲಮ್ ಹ್ಯಾಸ್ ಪುಟ್ ದ ಎಫರ್ಟ್. ಆ ಎಫರ್ಟ್ಸ್ ನಿಮಗೆ ತೆರೆ ಮೇಲೆ ಕಾಣಿಸುತ್ತೆ. ಹಾಗೆ ಜಗತ್ತನ್ನು ಮುಗಿಸ್ಕೊಂಡು ತ್ರಾಟಕ ಆಗಿ ಆ ದೃಷ್ಟಿಯಾಗಿ ನೆಕ್ಸ್ಟ್ ಬಂದೆ ಮಾಡಲೇಬೇಕು, ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಆದರೆ ಇಟ್ ಶುಡ್ ಬಿ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಇರಬೇಕು. ಆ್ಯಂಡ್ ಐ ಶುಡ್ ಥ್ಯಾಂಕ್ ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ಫಾರ್ ಸಪೋರ್ಟಿಂಗ್ ಅಸ್ ಟು ಮೇಕ್ ದಿಸ್ ಹ್ಯಾಪಿ. ಅರ್ಚನಾ ಕುಟ್ಟಿಗೆ ಬಗ್ಗೆ ಮಾತಾಡಬೇಕಂದ್ರೆ ಶಿ ವಾಸ್ ಅ ಕ್ಲೀನ್ ಶೀಟ್, ಏನು ಬೇಕಾದ್ರೂ ಬರಿಬೋದು. ಒಂದೊಂದು ಶಾರ್ಟಲ್ಲಿ ಸರ್ ಕರೆಕ್ಟಾಗಿ ಬಂತ ಸರ್, ಸರ್ ಚೆನ್ನಾಗಿ ಕಾಣಿಸ್ತೀನ ಆ ಥರ ಒಂದು, ಆಬ್ವಿಯಸ್ಲಿ ಶಿ ಈಸ್ ಲುಕಿಂಗ್ ಗ್ರೇಟ್ ಆನ್ ದ ಸ್ಕ್ರೀನ್. ಆ್ಯಂಡ್ ನಮ್ಮ ಸಿನಿಮೋಟೋಗ್ರಾಫರ್ ವಿನೋದ್ ಭಾರತಿ, ಎಡಿಟರ್ ಸುರೇಶ್ ಆರ್ಮುಗಮ್, ಕಂಫೂ ಮಾಸ್ಟರ್ ಚಂದ್ರು ಮಾಸ್ಟರ್, ಎಲ್ಲ ಇಟ್ಸ್ ಮೋಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಒಟ್ಟಿಗೆ ಸೇರಿ ಸಿನಿಮಾ ಒಂದು ನಾಟ್ ಜಸ್ಟ್ ಆಸ್ ಅ ಕಮರ್ಷಿಯಲ್ ಸಿನಿಮಾ, ವಿ ಆಲ್ ಫೆಲ್ಟ್ ಇಟ್ ಶುಡ್ ಹ್ಯಾಪನ್ ಸಮಥಿಂಗ್ ಟು ಸಂತೋಷ್. ಸೊ ನಾವೆಲ್ಲ ಸೇರಿ ಮಾಡಿರೋ ಸಿನಿಮಾ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇಟ್ಸ್ ಬೇಸಿಕಲಿ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಲವಾರು ಜನ ಮಾಧ್ಯಮ ಮಿತ್ರರು ಮುಂದೆ ಬೆಳೆದಿರೋ ಹುಡುಗ ನಾನು, 100 ಜನ್ಮಕ್ಕೂ ಸಿನಿಮಾಯಿಂದ ಇರೋ 10ನೇ ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ನಂದೊಂದು ಜರ್ನಿನೇ ಆಗಿದೆ. ತುಂಬ ಜನ ನನ್ನ ಪ್ರೀತಿಯಿಂದ ಆವತ್ತಿಂದ ನಾನು ಪೋಷಕ ನಟನಾಗಿ ರಾಕಿ ಸಿನಿಮಾ ಆಗಲಿ, ಕಲರಳಿ ಹೂವಾಗಿರಲಿ, 100 ಜನ್ಮಕ್ಕೂ ಸಿನಿಮಾ ಅಂತ ನನ್ನ ಜರ್ನಿ ಶುರುವಾಗ್ತೇನೆ.
ಅಯ್ಯೋ ಒಂದು ಸ್ವಲ್ಪ ಒಂದು 5 ನಿಮಿಷ ತಗೊಳ್ತೀನಿ ಮಾತಾಡೋದಕ್ಕೆ, ದಯವಿಟ್ಟು ಪೇಷನ್ಸ್ ಹಾಕಿರ್ಕೊಳ್ಳಿ. ಈ ಸಿನಿಮಾ ನನ್ನ ಜರ್ನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕಲ್ಲರಳಿಯುವಾಗೆ ನಾನು ಸಿನಿಮಾದಲ್ಲಿ ಶುರು ಮಾಡಿದ ಹುಡುಗ ನಾನು. ಇವತ್ತು ಡಿಯರ್ ಸತ್ಯ ಅನ್ನೋ ಒಂದು ವೇದಿಕೆಯಲ್ಲಿ ನಿಂತಿದ್ದೀನಿ. ಇದಕ್ಕೆಲ್ಲ ಮೂಲ ನಾನು ತುಂಬ ಕಳ್ಕೊಂಡಿದ್ದೀನಿ, ತುಂಬ 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 ಕಳ್ಕೊಂಡಿದ್ದೀನಿ. ಬಟ್ ಅದೆಲ್ಲ ಇವತ್ತು ತಿರುಗಿ ನೋಡಿದಾಗ ಇದು ಯಾವುದೂ ಕಳ್ಕೊಂಡಿಲ್ಲ. ಇದೆಲ್ಲ ನನ್ನನ್ನು ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ, ಒಂದು ಒಂದು ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆಗಿ, ಒಂದೊಳ್ಳೆ ನಟನಾಗಿ, ನನ್ನಲ್ಲಿರುವಂಥ ಹಲವಾರು ವಿಷಯಗಳು ಇನ್ನೂ ಮಾಡ್ಬೋದು ಅಂತ ತುಂಬ ನನ್ನ ದಾರಿ ತೋರಿಸ್ಕೊಂಡಿರುವಂಥ ನನ್ನ ಹಲವಾರು ಹಿನ್ನೆಲೆ ಕತೆ. ಹಾಗಾಗಿ ಸುಧೀಂದ್ರ ಸರ್, ನಿಮ್ಮಿಂದ ಶುರುವಾಗಿದೆ ನನ್ನ ಜರ್ನಿ ನಿಜವರು. ಅದಕ್ಕೆ ಮೊದಲನೇದಾಗಿ ಮೀಡಿಯಾಗೆ ನನ್ನ ಹುಟ್ಟುವ ನಮಸ್ಕಾರಗಳು. ಎರಡನೇದು, ಡಿಯರ್ ಸತ್ಯ ಅನ್ನೋ ಸಿನಿಮಾ ಮೊದಲು ಪ್ಯಾರಿಸ್ ಕಾರ್ನರ್ ಅಂತ ಕತೆ ಬರೆದಿದ್ದು. ಚೆನ್ನೈಯಲ್ಲಿ ಪ್ಯಾರಿಸ್ ಅನ್ನೋ ಒಂದು ಜಾಗ ಇದೆ ಮೌಂಟ್ ರೋಡಲ್ಲಿ, ಅಲ್ಲಿ ಸ್ಮಗ್ಲಿಂಗ್ ಗುಡ್ಸ್ ಸಿಗುವಂಥ ಒಂದು ಜಾಗ. ಆ ಜಾಗದ ಮುಂದೆ ಒಂದು ಕೊಲೆ ನಡೆಯಿತು, ಅಲ್ಲಿ ಬರೆದಿರುವಂಥ ಕತೆ ಇದು. ಇದನ್ನು ನಾನು ಹಲವಾರು ಜನ ಬಾಗಿಲು ತಟ್ಟಿದೆ ಈ ಸಿನಿಮಾ ಮಾಡಬೇಕು ಅಂತ. ಕೊನೆಗೆ ವೆಟ್ರಿ ಮಾರನ್ ಒಂದು ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ತಮಿಳಲ್ಲಿ ಅವರು ಆಯ್ಕೆ ಮಾಡಿರುವಂಥ ಸ್ಕ್ರಿಪ್ಟ್ ಇದು. ಇದು ತಮಿಳಲ್ಲಿ ಮಾಡಬೇಕು ಅಂತ ಒಂದು 6-7 ತಿಂಗಳು ಓಡಾಡ್ತಿದ್ದೆ. ಆಮೇಲೆ ನನಗೆ ನನ್ನ ಕಣ್ಮುಂದೆ ಒಂದು ನಂದಾದೀಪ ಹತ್ರ ಕಂಡಿದ್ದು ನಮ್ಮ ಡೈರೆಕ್ಟರ್ ಶಿವಗಣೇಶ್ ಅವರು. ಈತ ಜಿಗಿರ್ತಾಂಡ ಸಿನಿಮಾ ಮಾಡಿದ್ರು ಸುದೀಪ್ ಅವ್ರದ್ದು ಪ್ರೊಡಕ್ಷನಲ್ಲಿ, ತುಂಬ ಅದ್ಭುತವಾಗಿ ಮಾಡಿದರು ಕಮರ್ಷಿಯಲ್. ನನಗೆ ತುಂಬ ನಾನು ಫ್ಯಾನ್ ಆಗಿಬಿಟ್ಟೆ. ನಾನು ಮೊದಲನೇದಾಗಿ ಅವ್ರು ಕಾಫಿ ಡೇ ಮೀಟ್ ಆದೆ. ನಾನು ನೋಡಿದ ತಕ್ಷಣ ನಿಮ್ಮ ಕಮರ್ಷಿಯಲ್ ಎಲ್ಲ ಮಾಡೋಕ್ಕಾಗಲ್ಲ, ಚಾಕ್ಲೇಟ್ ಬಾಯ್ ಹಿಂಗೆ ಹಿಂಗೆ ಅಂತ. ಸರ್ ಇದನ್ನೇ ಮಾಡ್ತಾ ಇದ್ದೀನಿ, ಯಾರಿಗೆ ಹೋದ್ರು ಯುವ ಸಿಂಗ್ ಬರ್ತೀಯಾ, ಅಲ್ಲಿಂದ ಬರ್ತೀನಿ ಇಲ್ಲಿ ಬರ್ತೀನಿ ಹಂಗೆ ಮಾಡಿದ್ದಾರೆ ಸರ್, ಏನೋ ಬೇರೆ ತೋರಿಸಿ ಅಂತ. ಸೊ ಹಾಗೆ ನಾವು ಡಿಯರ್ ಸತ್ಯ ಅನ್ನೋ ಸಿನಿಮಾಗೆ ಕನ್ನಡಕ್ಕೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಸರ್ ಕೂತ್ಕೊಂಡು ರೈಟರ್ಸನ್ನು ಕರೆದು ಮತ್ತೆ ಅದನ್ನು ಚೇಂಜಸ್ ಮಾಡಿ ಡಿಯರ್ ಸತ್ಯ ಒಂದು ಕತೆ ಆಯಿತು. ಆ ಕತೆಗೆ ನಾನು ನನ್ನನ್ನು ಜನ ನೋಡಿರೋದು ಏನೋ ರಾಕಿ ಆಗಲಿ ಭುಜಂಗ ಆಗಲಿ ಬೇರೆ ರೀತಿ. ಸೊ ಇದರಲ್ಲಿ ಬೇರೆ ಒಂದು ವಿಭಿನ್ನವಾಗ ಒಂದು ಕ್ಯಾರೆಕ್ಟರ್ ತೋರಿಸ್ಬೇಕು ಅಂತ ಕೆಲವೊಂದು ಗೆಟಪ್ನ ಚೇಂಜ್ ಮಾಡಿದ್ರು, ನನ್ನ ಲುಕ್ಸ್ ಇರ್ಬೋದು ಮಾಸ್ ಆಗಲಿ. ಸೊ ಹಾಗಾಗಿ ನನಗೆ ಗಡ್ಡ ಬಿಡೋಕೆ ಆಗ್ತಾ ಇರಲಿಲ್ಲ, ಅವಾಗ ಕಿರ್ಕೊಳ್ತಿದ್ದೆ ಏನಪ್ಪ ಗಡ್ಡ ಬಿಡೋದು, ನಾನು ಯಾವತ್ತೂ ಗಡ್ಡ ಬಿಟ್ಟೇ ಇಲ್ಲ. ಬಟ್ ನಿಜವಾಗ್ಲು ನನ್ನ ಮೊದಲನೇ ಈ ಸಿನಿಮಾ ಮಾಡಬೇಕು ಅಂದಾಗ ಹಲವಾರು ಜನ ಪ್ರೊಡಕ್ಷನ್ ಹೋದೆ, ಎಲ್ಲರೂ ಮಾಸ್ ದುಡ್ಡು ಹಾಕಲ್ಲ, ಏನೋ ಏನೋ ಗೊತ್ತಲ್ಲ ಒಬ್ರು ಹೀರೋ ಅಂದರೆ ನಿಮ್ಮ ಮೇಲೆ ಪೋಸ್ಟ್ ದುಡ್ಡು ಬರಲಾಕಣೋ ಇದೆಲ್ಲ ಮಾತಾಡೋ ಜನ ಇದ್ರು. ಬಟ್ ಬರಲಿ ಬಿಡಿ, ಪೋಸ್ಟ್ ದುಡ್ಡು ನಾನೇ ಕೊಡ್ತೀನಿ ಈಗ. ಸೊ ಹಾಗಾಗಿ ಬಟ್ ಇದೆಲ್ಲ ಒಂದು ಒಂದು ಒಳ್ಳೆ ವಿಷಯನೇ, ತುಂಬ ಜನ ನನಗೆ ದಾರಿ ತೋರಿಸಿದ್ರು ಸಪೋರ್ಟ್ ಮಾಡಿದ್ರು. ಸೊ ಆ ಒಂದು ಹಿನ್ನೆಲೆ ಶುರು ಮಾಡಿದಾಗ ನಾನು ಹೆಂಗಾರ ಆಗಲಿ ದೇವಿ ಶಾರದಾಂಬೆ ಅಮ್ಮ ಶಕ್ತಿ ಕೊಡಲಿ ಅಂತ ಸಿನಿಮಾ ಶುರು ಮಾಡಿದೆ. ಅದಕ್ಕೆ ಸಾಥ್ ಕೊಟ್ಟಿದ್ದ ವಿನೋದ್ ಭಾರತಿ, ನಮ್ಮ ಕುಂಫು ಮಾಸ್ಟರ್ ಚಂದ್ರು, ನಮ್ಮ ಆರ್ಟ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ, ಇವರೆಲ್ಲ ಒಂದು ಒಂದು ಏನೋ ಒಂಥರ ಹೇಳ್ತಾರಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಆಗ್ಬಿಡುತ್ತಲ್ಲ, ಹಾಗೆ ಒಂದೊಂದಾಗಿ ಶುರುವಾಯಿತು. ಸುದಿಯಾನಂದ್ ಕರೆದೆ ಫಸ್ಟು ನನ್ನ ಸಿನಿಮಾ ಶುರು ಮಾಡೋದಕ್ಕೆ. ಈಗ ನಮ್ಮ ಸಿನಿಮಾ ಶುರು ಮಾಡಿದಾಗ ನನ್ನ ಮೊದಲನೇ ಫಸ್ಟ್ ಡೇನ ಶೂಟ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಕ್ಲೈಮ್ಯಾಕ್ಸ್ ಕೊಟ್ಬಿಟ್ರು. ನಾನು ಎದೋ ಅದ್ಬಿಟ್ಟು ಏನಪ್ಪ ಫಸ್ಟ್ ಡೇನ ಕ್ಲೈಮ್ಯಾಕ್ಸ್ ಕೊಟ್ಬಿಟ್ಟಿದ್ರೆ ಅಂತ. ಸೊ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಇದೆ, ಒಂದು ಅಳೋ ಶಾರ್ಟು, ನನ್ನ ಮೊದಲನೇ ಶಾರ್ಟು ಅವರು ಕೊಟ್ಟಿದ್ದು ಅದು. ಅದು ನನ್ನನ್ನು ಬ್ರೇಕ್ ಮಾಡಿಬಿಡ್ತು. ಅಂದರೆ ಆ ಒಂದು ಪವರ್ಫುಲ್ ಆಗಿರೋ ಪರ್ಫಾರ್ಮೆನ್ಸ್ ನನ್ನ ಮೊದಲನೇ ದಿನ ಕೊಟ್ಟಾಗ ನನಗಂತೂ ಸ್ಟ್ರೆಸ್ಸು ಇದು ಮಾಡೋಕ್ಕಾಗುತ್ತೆ ಅಲ್ಲ ಅಂತ. ಬಟ್ ಯಾವಾಗ ಅದನ್ನು ಕೊಟ್ಟರು ನನಗೆ ನಾನೇ ಒಬ್ಬ ಸಂಪೂರ್ಣವಾಗಿ ವಾರೆ ಬಾ ನನ್ನಲ್ಲಿ ಒಬ್ಬ ಮಲಗಿದನಲ್ಲ ಅಂತ ನಾನು ನನ್ನನ್ನು ಎಬ್ಬರ್ಸೋಕೆ ಶುರು ಮಾಡಿದೆ. ಈ ಜರ್ನಿ ಹಾಗೆ ಶುರುವಾಯಿತು. ಇದು ಶುರುವಾದ ನಂತರ ನನಗೆ ದೇವರಾಗಿ ಮತ್ತೊಬ್ಬರು ಕಾಣಿಕೆ. ನಾನು ಈ ಸಿನಿಮಾ ಮಾಡಿದಾಗ ಯತೀಶ್ ಅವರು ರಾಕ್ಲೈನ್ ಮಗ ಯತೀಶ್ ಅವ್ರಿಗೆ ನಾನು ಸಿನಿಮಾ ಬಗ್ಗೆ ಹೇಳಿದ್ದೆ. ಎಲ್ಲೋ ನೋಡಿ ಯತೀಶ್ ಅವರು, ನಾವು ನಮ್ಮದು ಬೇರೆ ಟೆರಿಟರಿ ಸಿನಿಮಾ, ಬೇರೆ ಇಂಟರ್ನ್ಯಾಷನಲ್ ಸಿನಿಮಾ ಇದೆಲ್ಲ ಮಾಡಲ್ಲ ಸಂತು ಅಂತ ಹೇಳಿದ್ರು. ಮತ್ತೆ ಮನಸ್ಸು ಬೇಜಾರಾಯಿತು, ಇನ್ನೇನು ಮಾಡಲಿ ಅಂತ. ಮತ್ತೆ ಗೊತ್ತಲ್ಲ ನಮ್ಮ ಕೆ ಮಂಜು ಇಂಥವ್ರೆಲ್ಲ ಇದಾರಲ್ಲ ಎಲ್ಲರ ಹತ್ರ ನಾಕ್ ನಾಕ್, ಮತ್ತೆ ಇದೆಲ್ಲ ಮಾಡಿ ಅಲ್ಲ ಸಿನಿಮಾ ಮಾಡಿ ಬೀಳುತ್ತೆ ಅಂತ ಸಂತು ಓಡಾಡ್ತಿದ್ದ. ಅಲ್ಲಿ ದೇವರು ಇನ್ನೊಂದು ನಂದಾದೀಪ ಅಂದರೆ ನಮ್ಮ ಹಳೆ ಗೆಳೆಯ, ನಮ್ಮ ಬ್ಯೂಟಿಫುಲ್ ಫ್ರೆಂಡ್ಸ್ ನಮ್ಮ ಗಣೇಶ್ ಪಾಪಣ್ಣವರು. ಮತ್ತೆ ಗಣೇಶ್ ಪಾಪಣ್ಣವರು ಸ್ಟಾರ್ಬಕ್ಸಲ್ಲಿ ಕರೆದು ಸಂತು ನಿನ್ನ ಹತ್ರ ಕತೆ ಇದೆ ಅಂತ ಹೇಳು ಅಂತ ಹೇಳಿದ್ರು. ನಾನು ಅವ್ರ ಜೊತೆ ಅವರು ಮತ್ತು ಆದರ್ಶ ಕತೆ ಹೇಳಿದೆ. ಒಂದು ಕಾಫಿ ಮುಗಿಯಿತು, ಎದ್ಬಿಟ್ಟು ಚಿನ್ನ ಸಕಲಾಗಿದೆ ಅಂದ್ಬಿಟ್ರು. ಅಲ್ಲಿಂದ ಈ ಜರ್ನಿ ಶುರುವಾಯಿತು. ಗಣೇಶ್ ಪಾಪಣ್ಣವರು ಇದಕ್ಕೆ ಒಂದು ಬ್ಯಾಕ್ ಬೋನ್, ಇದಕ್ಕೊಂದು ಫೌಂಡೇಶನ್, ನನ್ನ ಪಂಚಿಂಗ್ ಬ್ಯಾಗ್, ನನ್ನ ಎಲ್ಲವನ್ನು, ನನ್ನ ಗರ್ಲ್ ಫ್ರೆಂಡು ಎಲ್ಲ ಗಣೇಶ್ ಪಾಪಣ್ಣ. ತುಂಬ ಥರ ಜಾಳ ಬಿಟ್ಟಿದ್ದೀವಿ ನಾವಿಬ್ರು. ಬಟ್ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಇವ್ರಿಗೆ ಇನ್ನೊಂದು ಶಕ್ತಿ ನನಗೆ ಅಂದರೆ ನನ್ನ ಫೇವ್ರೆಟ್, ನಮ್ಮೆಲ್ಲರ ಫೇವ್ರೆಟ್ ಹೇಳ್ಬೋದು ಶ್ರೀನಿ ಸರ್. ವಂಡರ್ಫುಲ್ ಪರ್ಸನ್, ಕ್ರಿಯೇಟಿವ್ಲಿ ಇಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸೊ ಇವರು ಮತ್ತೊಮ್ಮೆ ಇನ್ನೊಂದು ಚೂರು. ಆಮೇಲೆ ನಮ್ಮ ಅಜಯ್ ಅವರು, ಅವರಂತೂ ಒಂಥರ ಫಿಲಿಂಗ್ ದ ಪ್ಲಾನ್ಸ್, ಯಾರು ಬರ್ತಾರೆ ಹೋಗ್ತಾರೆ. ಬಟ್ ಯತೀಶ್ ಅವರು, ಸೊ ಹೀಗೆ ಸಿನಿಮಾ ಮಾಡಬೇಕಂದ್ರೆ ಅವ್ರು ಬಂದರು. ಈ ಸಿನಿಮಾನ ಬೇರೆ ಲೆವೆಲ್ಗೆ ಹೋಗ್ಬಿಡ್ತು. ಡಿ ಆರ್ ಸತ್ಯ ಬಾ ಇನ್ನೊಂದು ಮೂರನ್ನು ಮುಂದೆ ನುಗ್ಗೋಣ ಅಂತ. ಇದಕ್ಕೆ ನಮ್ಮ ಸ್ಟ್ಯಾಂಡರ್ಡ್ರು ಬಂದರು, ಅವ್ರು ನಮ್ಮನ್ನು ಯಾರ ಬರೀ ಕಿತ್ತು ಅವ್ರನ್ನ ಫುಲ್ ಕಡಕ್ ಮಡಕ್ ಮಾಡ್ಬಿಟ್ಟು ನಮ್ಮ ಕುಂಫು ಮಾಸ್ಟ್ರು ಶುರು ಮಾಡಿದ್ರಪ್ಪ. ಸೊ ಕುಂಫು ಮಾಸ್ಟ್ರು ಇದಕ್ಕೆ ಬೇರೆ ಒಂದು ಹಿನ್ನೆಲೆ.
ಸೊ ಈ ಸಿನಿಮಾದಲ್ಲಿ ನಾಯಕಿ ಯಾರು ಬೇಕು ಅಂತ ಪ್ಲಾನ್ ಮಾಡಿದಾಗ ಹಲವಾರು ತಾನೇ ಹೋಪ್ ಆಗಲಿ ಸಂಜನಾ ಆನಂದ್ ಆಗಲಿ ಅಂತ ಎಷ್ಟೋ ಜನ ಆಯ್ಕೆ ಮಾಡಿದ್ರಿ. ಬಟ್ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಇವರೆಲ್ಲ ಹಾಕೊಂಡ್ರೆ ಜನ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ. ಇನ್ಫ್ಯಾಕ್ಟ್ ತಾನೇ ಹೋಪ್ ಒಪ್ಕೊಂಡಿದ್ರು ಸಿನಿಮಾಗೆ. ಹಾಗಾಗಿ ಹೊಸಬ್ರು ಹಾಕೋಣ ಅಂತ ನಾವು ಒಂದು ಆಡಿಷನ್ ಮಾಡಿದ್ವಿ. ಆಡಿಷನ್ ಮಾಡಿದ್ರು ಒಂದು 100-150 ಜನ ನಮ್ಮ ಆಫೀಸ್ ಬಂದರು. ನಾನು ಚೆನ್ನಾಗಿದ್ರೆ ಇವ್ರು ಚೆನ್ನಾಗಿರಲ್ಲ, ಇವ್ರು ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿಲ್ಲ, ಹಂಗೆ 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 ಮಾಡಿ ಕೊನೆಗೆ ಒಂದು 6 ಹುಡುಗಿ ಬಂದರು. ನಾವು ಈ 6 ಹುಡುಗಿರಲ್ಲಿ ಯಾರು ಫಿಕ್ಸ್ ಆಗೋಣ ಅಂತ ಕೊನೆಯಲ್ಲಿ ನಮ್ಮ ರೂಮಲ್ಲಿ ನಮ್ಮ ಅರ್ಚನಾ ಕೊಟ್ಟಿಗೆ, ಇನ್ನೊಂದು ನಂದದೀಪ. ಸೊ ಕೊಟ್ಟಿಗೆ ಅವರು ಹಂಗೆ ಬಂದ್ಬಿಟ್ರು. ಸೊ ಅವರು ಬಂದ್ಬಿಟ್ಟು, ಸರ್ ಏನು ಕತೆ ಸರ್, ಕತೆ ಇದಮ್ಮ ನೀವು. ಸೊ ಅರ್ಚನಾ ನನಗೆ ಮೊದಲೇ ಹಾಕೋ ಒಂಥರ, ಏನು ಮಾಡೋದು ನಾನು ಆ್ಯಂಡ್ರ ದೇವ್ದ ಸಿನಿಮಾ ಮಾಡಿದೆ, ನಾವು ಬೇರೆ ಲೆವೆಲ್ಗೆ ಹೋಗೋಣ ಹಿಂಗೆಲ್ಲ ಪ್ಲ್ಯಾನ್ ಮಾಡಿದಾಗ ಇದ್ಯಾವುದು ಕೊಟ್ಟಿಗೆ ಬಂದ್ಬಿಟ್ರಲ್ಲಪ್ಪ, ನನಗೇನಾಗುತ್ತೆ ಅಂತ ನಾವು ಸ್ವಲ್ಪ ಅರ್ಚನಾ. ಸೊ ನಾನು ಫಸ್ಟ್ ಡೇ ತಂಗಿ ಚೆನ್ನಾಗಿದ್ದೀನಿ ತಂಗಿ, ನನ್ನ ಸಿನಿಮಾ ಹೀರೋ ಇಲ್ಲ. ಸೊ ಹಾಗೆ ಶುರು ಮಾಡಿದ್ದು. ಹೋಗ್ತಾ ಹೋಗ್ತಾ ಸಿನಿಮಾ ನೋಡಿದಾಗ ಮಜಾ ಬಂತು. ಈಕೆ ಶಿ ಕಿಲ್ಡ್ ಇಟ್, ಶಿ ಮೇಲ್ಡ್ ಇಟ್. ಅರ್ಚನಾ ಅಂಜಲಿ ಅನ್ನೋ ಪಾತ್ರಕ್ಕೆ ತುಂಬ ತುಂಬ ಬ್ಯೂಟಿಫುಲ್ ಆಗಿ ಸಂಪೂರ್ಣವಾಗಿ ಕರಿಮನೆ ಕಾಣ್ಕೊಳ್ತಿದ್ದಾರೆ. ಮೊದಲನೇದಾಗಿ ಇಷ್ಟು ಗ್ರ್ಯಾಂಡ್ ಆಗಿ ಒಂದು ಇವೆಂಟ್ ಹೋಸ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯತೀಶ್ ಸರ್, ಗಣೇಶ್ ಸರ್, ಶ್ರೀನಿ ಸರ್, ಅಜಯ್ ಸರ್, ಥ್ಯಾಂಕ್ ಯು. ಸಂತೋಷ್ ಅವ್ರ ಬರ್ಡೇ ಇವತ್ತು, ಹ್ಯಾಪಿ ಬರ್ಡೇ. ಇವರು ಗ್ರೇಟ್ ಇನ್ ದ ಟ್ರೇಲರ್, ಒಳ್ಳೆಯದಾಗಲಿ ನಿಮಗೆ, ಆಲ್ ದಿ ಬೆಸ್ಟ್. ಡಿರೆಕ್ಟರ್ ಶಿವಗಣೇಶ್ ಸರ್, DOP ವಿನೋದ್ ಭಾರತಿ ಸರ್, ಎಡಿಟರ್ ಸುರೇಶ್ ಆರ್ಮುಗಂ ಸರ್, ಅವ್ರದ್ದೆಲ್ಲ ವರ್ಕ್ ಒಂದು ಗ್ಲಿಮ್ಸ್ ನೀವು ಇವತ್ತು ನೋಡಿದ್ದೀರಾ. ಸಿನಿಮಾದಲ್ಲಿ ಇನ್ನಷ್ಟು ಗ್ರ್ಯಾಂಡ್ ಆಗಿರುತ್ತೆ, ಅತಿ ಶೀಘ್ರದಲ್ಲಿ ನೋಡ್ತೀರಾ. ರೀಸೆಂಟಾಗಿ ನಾವು ಸುಂದರವಾಯಿತು ಮನ ಅಂತ ಒಂದು ಸಾಂಗ್ ಲಾಂಚ್ ಮಾಡಿದ್ವಿ. ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ಆ್ಯಂಡ್ ಥ್ಯಾಂಕ್ ಯು ಶ್ರೀಧರ್ ಸಂಭ್ರಮ್ ಸರ್, ಇಷ್ಟು ಒಳ್ಳೆ ಹಾಡು ನಮ್ಮ ಸಿನಿಮಾಗೆ ಕೊಟ್ಟಿದ್ದಕ್ಕೆ. ಭಾರ್ಗವಿ ವಿಖ್ಯಾತಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನನಗೆ ಮತ್ತು ಸಂತೋಷ್ಗೆ, ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಮಾಸ್ಟರ್ ಮೋಹನ್ ಮಾಸ್ಟರ್, ಆಮೇಲೆ ಸರ್ ಥ್ಯಾಂಕ್ ಯು. ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ ಎಲ್ಲರೂ, ನೀವು ಬಂದು ಇನ್ನಷ್ಟು ಸ್ಪೆಷಲ್ ಮಾಡಿ ಇವೆಂಟ್ನ ಇನ್ನೂ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸ್ಪೀಕಿಂಗ್ ಆಫ್ ಸಕ್ಸಸ್ಫುಲ್, ಸಿನಿಮಾ ರಿಲೀಸ್ಗೆ ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀವಿ, ಟ್ರೇಲರ್ ಲಾಂಚ್ ಮಾಡಿದ್ದೀವಿ. ಐ ಹೋಪ್ ಸಿನಿಮಾ ರಿಲೀಸ್ ಆದಾಗ ನೀವು ಇದೇ ರೀತಿ ಪ್ರೀತಿ ಕೊಡ್ತೀರಾ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಟು ಆಲ್ ದ ಕೋ ಆ್ಯಕ್ಟರ್ಸ್, ಅರವಿಂದ್ ರಾವ್ ಸರ್, ಅಶ್ವಿನ್ ರಾವ್ ಪಲ್ಲಕ್ಕಿ, ಅರುಣಾ ಬಾಲರಾಜ್ ಮ್ಯಾಮ್, ಕಾರ್ತಿಕ್, ನಿಕೋಲಸ್ ಸರ್, ಗಿರೀಶ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್, ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕಿರಣ್ ಮತ್ತು ಓಂಕಾರ್, ಆದರ್ಶ್ ಫ್ರಮ್ ಪರ್ಪಲ್ ರಾಕ್, ಅಖಿಲ್ ಮತ್ತು ಪ್ರವೀಣ್, ಥ್ಯಾಂಕ್ ಯು. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಪ್ರೊಡ್ಯೂಸರ್ ಸರ್, ಶ್ರೀನಿ ಸರ್, ಗಣೇಶ್ ಸರ್ ಆ್ಯಂಡ್ ಯತೀಶ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ ಟು ವರ್ಕ್ ಫಾರ್ ದಿಸ್ ಮೂವಿ. ತುಂಬ ಪರ್ಟಿಕ್ಯುಲರ್ ಇದ್ದರು ಈ ಸಿನಿಮಾಗೆ ಕಾಸ್ಟ್ಯೂಮ್ಸ್ ಬಗ್ಗೆ. ಜನರಲಿ ಕಾಸ್ಟ್ಯೂಮ್ಸ್ ಅಷ್ಟು ಸಿನಿಮಾಗಳಲ್ಲಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬಟ್ ಈ ಸಿನಿಮಾದಲ್ಲಿ ತುಂಬ ಅವರು ಪರ್ಟಿಕ್ಯುಲರ್ ಆಗಿದ್ದು ಇದೇ ಥರ ಬೇಕು. ಸ್ಪೆಷಲಿ ಸುಂದರವಾಯಿತು ಮನ ಅಂತ ಹೇಳೋ ಒಂದು ಸಾಂಗು ರಾಜಸ್ಥಾನದಲ್ಲಿ ನಾವು ಶೂಟ್ ಮಾಡಿದ್ವಿ. ಸೊ ಆ ಸಾಂಗ್ಗೆ ನಾವು ತುಂಬ ಪ್ರೀ ಪ್ಲ್ಯಾನಿಂಗ್ ಎಲ್ಲ ಇತ್ತು. DOP ಸರ್, ಡೈರೆಕ್ಟರ್ ಸರ್ ಜೊತೆಲ್ಲ ಕೂತ್ಕೊಂಡು ಇದೇ ಥರ ಬೇಕು, ಈ ಬ್ಯಾಕ್ಗ್ರೌಂಡ್ ಇದೇ ಕಲರ್ಸ್ ಬೇಕು ಅಂತೆಲ್ಲ ಅಂದ್ಕೊಂಡು ಮಾತಾಡಿಕೊಂಡು ತುಂಬ ಪ್ಲ್ಯಾನ್ ಮಾಡಿ ಈ ಸಿನಿಮಾಗೆ ನಾವು ಕಾಸ್ಟ್ಯೂಮ್ಸ್ನ ಮಾಡಿರೋದು. ಸ್ಪೆಷಲಿ ಫಾರ್ ಅರ್ಚನಾ ಕೊಟ್ಟಿಗೆ, ಶಿ ಈಸ್ ವೆರಿ ರಿಸರ್ವ್ಡ್, ಸೊ ಅವರಿಗೆ ಶಿ ಆಲ್ಸೋ ವಾಂಟೆಡ್ ಕಂಫರ್ಟಬಲ್ ಔಟ್ಫಿಟ್ಸ್ ಹಾಕೊಳ್ಳೋ ಥರ. ಸೊ ಅವ್ರಿಗೂ ಆ ಒಂದು ರೀತಿಲಿ ಅವ್ಳ ಕಂಫರ್ಟ್ಗೂ ನೋಡಿಕೊಂಡು ವರ್ಕ್ ಮಾಡಿರೋದು. ಆ್ಯಂಡ್ ಆರ್ಯನ್ಗೂ ಅಷ್ಟೇ. ಆ್ಯಂಡ್ ಇಟ್ ಇಸ್ ಓವರ್ ಆಲ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸಿನಿಮಾ ನಂದು ಮೊದಲನೇ ಸಿನಿಮಾ ಡಿಯರ್ ಸತ್ಯ, ಆ್ಯಂಡ್ ಇಟ್ ಇಸ್ ವೆರಿ ಗುಡ್. ಐ ಹೋಪ್ ಈ ಜರ್ನಿ ನಾನು ಇನ್ನ ಮುಂದೆ ಕರ್ಕೊಂಡೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. The world is under chaos, only heart can heal it. So adu this is what that idu nodbekare nanu Shivanesh taru, it was healing us actually, because we are under so much of chaos from past 2 years. This kind of art will heal us. we want more and more things to come up. Tumma cinema galu idara barbeku aache barbeku and nadala nodbeku ನಮ್ಮ ನೋವನ್ನ ಮರೆಯಕ್ಕೆ ಇದೊಂದೇ ದಾರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ದ ಟೀಮ್.